ಇದು ಬಸ್ ಬಂದಿಲ್ಲ ಗವರ್ಮೆಂಟ್ ಬಸ್ ಅಲ್ವಾ ಲೇಟು ಅಂತೀಯ ಓ ಕಾಫಿ ತಂಬ ಕಾಫಿನಾ ಲೋ ಬರ್ಲ ತಗೋಗ್ರು ಕಾಫಿ ಈಗ ಜೀವ ಬಂದಾಗಾಯ್ತು ಯಾಕೆ ಅಲ್ಲ ಅಕ್ಕ ಬಾಬನ್ ರೇಂಜ್ಗೆ ಫ್ಲೈಟ್ ಬೇಡ ಅಟ್ ಲೀಸ್ಟ್ ನಾವು ಟ್ರೈನ್ ಅಲ್ಲಾದ್ರೂ ಬರ್ಬೋದಾಗಿತ್ತಲ್ಲ ಅಕ್ಕ ಈ ಬಸ್ ಅಲ್ಲಿ ಅದ್ ಹೇಗಾದ್ರೂ ಜರ್ನಿ ಮಾಡ್ತೀಯೋ ನಿಮ್ ಬಾಬನ್ ಬುದ್ಧಿ ಗೊತ್ತಿದ್ದು ಈಗ ಮಾತಾಡ್ತೀಯಲ್ಲ ಲಗೇಜ್ ತಗೊಂಡ್ ಮನೆಗೆ ಹೋಗೋಣ ನಾನಾ ಇಂಪಾಸಿಬಲ್ ಕೂಲಿನ್ ಕರಿ ಏನು ಮುಖ ನೋಡ್ತಾ ಇದ್ಯಾ ಲಗೇಜ್ ಎತ್ಕೋ ಕೂಲಿ ಎಷ್ಟೊಂದು ಈಗಲೇ ಹೇಳ್ಬಿಡು ಆಮೇಲೆ ಗಲಾಟೆ ಗಿಲಾಟೆ ಮಾಡ್ಬೇಡ ರಾಮ ರಾಮ ಕೆಟ್ಟ ವಾಸನೆ ಆಗಲ್ಲಪ್ಪ ಎಷ್ಟು ಕೊಡಿ ಎಷ್ಟು ಕೊಬ್ಬು ನೋಡು ಗೂಂಡಾಯಿಸಂ ಬೇರೆ ನೀನ್ ಯಾವಾಗ ಬಂದೆ ಅಣ್ಣ ಇಲ್ಲಿ ಅಯ್ಯೋ ಅವನಾ ಅದೇ ಇಲ್ಲೆಲ್ಲ ಅವ್ರು ಯಾರ ನಡಿಯ ಗುರು ಏನ್ ಗುರು ನೀನ್ ಹೋಗಿ ಹೋಗಿ ಹೇಳನಲ್ಲ ರೈಟ್ ಏನೋ ನಾನಾ ನಿನ್ನೀಗೆ ರೈಟ್ ಹೇಳು ಇನ್ಮೇಲೆ ಯಾವ್ದಾದ್ರು ಕೆಲ್ಸಕ್ಕರಿ ಬರ್ತೀನ ನೋಡು ಅರಿಯಲ್ಲ ನಡಿಯ ಆನೆ ಮೇಲೆ ಕುದುರೆ ಮೇಲೆ ಒಂಟೆ ಮೇಲೆ ಟೂ 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 ನಿಮಗೂ ಅಷ್ಟೇ ಇವನೇ ಒಂದು ಕೋತೆ ಇವನು ನಡಿನ ಅಣ್ಣ ಎಲ್ಲಿ ಹೋಗಿದ್ದೆ ನಾನು ಬರ್ತೀನಿ ಅಂತ ಗೊತ್ತಿರ್ಲಿಲ್ವಾ ಇಷ್ಟೊತ್ತ ಕಾಯಿಸೋದು ಸ್ವಲ್ಪ ಬರೋದು ಲೇಟ್ ಆಗ್ತದೆ ಅದಕ್ಕೆ ಯಾಕೆ ಸ್ಕೋಪ ಮಾಡ್ಕೋತೆ ನಡಿ ನಡಿ ಅಣ್ಣ 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 ಹೇಗಿದ್ಯಾ ಅಣ್ಣ ಚೆನ್ನಾಗಿದ್ದೀನಮ್ಮ ಹಾಯ್ ಮಮ್ಮಿ ಯಾಕೆ ಲೇಟು ಬಸ್ ಸ್ವಲ್ಪ ಲೇಟ್ ಆಯ್ತಮ್ಮ ಹಲೋ ಅಲ್ಲಿದ್ದಾಳೆ ಹೊಟ್ಟೆ ಅಶ್ವಿನ್ ಕೈ ತೊಳ್ಕೊಂಬರೋ ಏನ್ ಹಾಗೆ ಹುಲಿ ಸಿಂಹನಾದ್ರೆ ಕೈ ತೊಳ್ಕೊಳತ್ತ ಹಾಗೆ ಬಟ್ಟೆನೂ ಹಾಕೊಳ್ಳಲ್ಲ ನಿಂಗೆ ಯಾಕೆ ಬಟ್ಟೆ ಸರಿಯಾಗಿ ಹೇಳಿದೆ ಹುಲಿ ಸಿಂಹದ ಹೆಸರು ಹೇಳ್ಕೊಂಡು ನಿಮ್ಮ ಅಣ್ಣ ಬಿಸಿ ರಕ್ತ ಹಸಿ ಮಾಂಸ ತಿನ್ನೋಕೆ ಕಡಿಯೋ ಕೆಲಸನ ಕಸಪ್ ಮಾಡ್ಕೊಂಡಿದ್ದಾನೆ ನಿಮ್ಮ ಅಣ್ಣನ್ಗೆ ಸಂಪ್ರದಾಯಸ್ಥರ ಸಸ್ಯಾಹಾರ ಇಡಿಸಲ್ಲಮ್ಮ ಕಟಕರಿಗಾದ್ರೂ ಕರುಣೆ ಅನ್ನೋದಿರುತ್ತೆ ಅದನ್ನೆಲ್ಲ ಮೀಸಿ ನಿಂತಿರೋ ರಾಕ್ಷಸನಪ್ಪ ಇವನು ಅಮ್ಮ ಅವನ ತಿಂಡಿ ತಿನ್ನಕ್ ಬಿಡು ಅಯ್ಯಯ್ಯೋ ಅವನು ತಿನ್ಬೇಡಂತ ಯಾರು ಹೇಳಿದ್ರು ಅವನ್ ಸಾಧನೆ ಹೇಳಿದ್ದ ಅಷ್ಟೇ ಜನ ಇವನ್ ನೋಡಿದ್ರೆ ಗೌರವ ಕೊಡ್ತಾರೆ ಅವನ ಹೆಸರು ಹೇಳಿದ್ರೆ ಭಯ ಬೀಳ್ತಾರೆ ಒಬ್ಬ ಮನುಷ್ಯನಿಗೆ ಗುಣ ಗೌರವಕ್ಕಿಂತ ಇದು ತಾನೇಪ್ಪ ಮುಖ್ಯ ಎಲ್ರು ನಮ್ಮ ಮಕ್ಕಳು ಇಂಜಿನಿಯರ್ ಆಗಿದ್ದಾರೆ ಡಾಕ್ಟರ್ ಆಗಿದ್ದಾರೆ ಪೊಲೀಸ್ ಆಗಿದ್ದಾರೆ ಅಂತಂದ್ರೆ ಇವನು ಕೊಲೆಗಾರ ಆಗಿದ್ದಾನೆ ಕಾನೂನಿಗೆ ಬೇಕಾಗಿದ್ದಾನೆ ಅಂತ ಹೆಮ್ಮೆಯಿಂದ ಹೇಳ್ಕೋಬಹುದು ಜನರು ಪ್ರಾಣಿಗಳನ್ನ ಕೊಂತಿಂದ್ರೆ ನಮ್ಮ ಮನೇಲಿ ಬೆಳೆದಿರೋ ಪ್ರಾಣಿ ಜನರನ್ನ ಅವ್ರ ನೆಮ್ಮದಿನ ನಮ್ಮ ಮನೆ ಮಾನ ಮರ್ಯಾದೆನ ನುಂಗ್ತಾ ಇದೆ ಅಂತೂ ಇವತ್ತು ಅಣ್ಣ ತಿಂಡಿ ತಿನ್ನೋರಾಗ ಮಾಡ್ದೆ ಈಗ ಸಮಾಧಾನ ಆಯ್ತಾ ಇನ್ನು ಎಷ್ಟು ದಿವಸ ಅಂತ ಅವ್ನು ಹೀಗೆ ಅಳಿಸ್ತೀಯಮ್ಮ ಏನೇ ಸುಂದ್ರಿ ನೀನೇನ್ ಕಾಲೇಜಿಗೆ ಹೋಗ್ಬೇಕು ಅನ್ಕೊಂಡಿದ್ಯಾ ಏನು ಕಾಲೇಜ್ಗೇನೋ ಹೋಗ್ಬೇಕು ಆದ್ರೆ ಇಷ್ಟೊಂದು ರಶ್ ಇರೋ ಬಸ್ಸಲ್ಲಿ ಹೋಗೋಕಾಗಲ್ಲಪ್ಪ ಕಾಲೇಜ್ಗೆ ಹೋಗ್ಬೇಕಾದ್ರೆ ಆರಾಮಾಗಿ ಹೋಗ್ಬೇಕು ಆಹಾ ಸುಂದ್ರಿ ಅಲ್ಲ ಇಷ್ಟು ರಶ್ ಇದ್ದೇ BTS ಲಾಸಲ್ಲಿ ಓಡ್ತಾ ಇದೆ ಇನ್ನು ನಿನಗೋಸ್ಕರ ಖಾಲಿ ಓಡಿಸಿದ್ರೆ ದಿವಾಳಿ ಏ ಇರೋ 10 ಗಂಟೆ ಆಯ್ತು ಕಣಮ್ಮ ಖಾಲಿ ಬಸ್ ಕಾಯ್ತಾ ಕೂತ್ರೆ ಗ್ಲಾಸಿಗೆ ಲೇಟ್ ಆಗ ಅಸಹ್ಯ ಆಗಲ್ವೇನೋ ಅಷ್ಟೊಂದು ಜನರ ಬೆವರು ವಾಸನೆ ಒಬ್ಬರ ಮೇಲೆ ಒಬ್ಬರು ಬಿದ್ಕೊಂಡು ಇಟ್ಸ್ ಹಾರಿಬಲ್ ಅಮ್ಮ ತಾಯಿ ನೀವು ಅಕ್ಕಂಗೋ ಬಾವಂಗೋ ಹೇಳಿ
ಒಂದು ಕಾರ್ ತರಿಸ್ಕೊಂಡು ಒಬ್ಬ ಡ್ರೈವರ್ನ ಇಟ್ಕೊಂಡು ಎ ಸಿನ ಆನ್ ಮಾಡಿಕೊಂಡು ಜುಮ್ ಅಂತ ಯಾಕೆ ಬರಬಾರ್ದು? ವಿನೋದ್, ನೀನ್ ಹೇಳೋದನ್ನ ಕೇಳ್ತಾ ಇದ್ರೆ ಬೆನ್ಸಲ್ ಹೋದಷ್ಟೇ ಸಂತೋಷ ಆಗ್ತಾ ಇದೆ. ಹಾ, ಕೆಲವರು ನಡೆದೋದ್ ನೆನಪಿನಲ್ಲಿ ಬದುಕ್ತಾರೆ, ಇನ್ ಕೆಲವರು ಕಾಣೋ ಕನಸಿನಲ್ಲಿ ಬದುಕ್ತಾರೆ. ಹಂಗಾಗೋಯ್ತು ನಿನ್ ಕತೆ. ತಪ್ಪೇನಿದೆ, ಜೀವನದಲ್ಲಿ ಆಶಾವಾದಿಯಾಗಿರ್ಬೇಕು ವಿನೋದ್. ನನ್ ಬದಲು ನೀನೆ ಕಾರ್ ಕೊಡ್ಸಂತ ಹೇಳೋ? ನಮಸ್ಕಾರ ತಾಯಿ, ಅದು ನನ್ನ ಕೈಲಿ ಆಗದೆ ಇರೋ ಕೆಲಸ. ಕಡೆ ಸಾರಿ ಕೇಳ್ತಾ ಇದೀನಿ, ನೀನ್ ಬರ್ತೀಯೋ ಇಲ್ವೋ? ಇಂಪಾಸಿಬಲ್. ಏ, ಇನ್ನೊಂದ್ಸಾರಿ ಯೋಚನೆ ಮಾಡೆ. ನೋ ಚಾನ್ಸ್. ಇದೇ ಕೊನೆ ಮಾತಾ? ಎಸ್. ಹಾಗಿದ್ರೆ ನಾ ಬರ್ತೀನಿ. ಏ, ನೀನ್ ಯಾವಾಗ ಬರೆ ಹೋಗೆ. ಬಾಯ್, ನೀನ್ ಯಾವಾಗ ಬೇಕಾದ್ರು ಬಾ. ವಿಕೃತ ಕಾಮಿ ಉಮೇಶ್ ರೆಡ್ಡಿ ಪರಾರಿ, ಪೊಲೀಸ್ ಆರ್ ವೆರಿ ಸಿನ್ಸಿಯರ್. ಲೈಂಗಿಕ ರೋಗಗಳಿಗೆ ಸಂಪರ್ಕಿಸಿ ಡಾಕ್ಟರ್ ವೇಣು. ಪೊಲೀಸ್ ಸ್ಟೇಷನ್, ನೀವೊಂದ್ ಕೆಲಸ ಮಾಡಿ, ಹಿಂಗೆ ಮುಂದಕ್ಕೆ ಹೋಗಿ, ಅಲ್ಲೊಂದ್ ಸರ್ಕಲ್ ಇರುತ್ತೆ, ಅಲ್ಲಿ ನಾಲ್ಕು ಜನ ಹುಡುಗಿಯರು ನಿಂತಿರ್ತಾರೆ, ಅದ್ರಲ್ಲಿ ನಿಮ್ಗೆ ಯಾರು ಇಷ್ಟನೋ ಅವ್ರನ್ನ ಪಟಾಯಿಸಿ ಪ್ರಿಯಾ ಲಾಡ್ಜಲ್ಲಿ ರೂಮ್ ಮಾಡಿ. ಕೇಳಿದ ಪೊಲೀಸ್ ಸ್ಟೇಷನ್ ಅಡ್ರೆಸ್ ರೀ. ರೇ, ನೀವು ರೂಮ್ ಮಾಡ್ರಿ, ಪೊಲೀಸ್ ನವ್ರು ಅಲ್ಲೇ ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಏ ಹೋಗ, ಹಣ್ಣು ಬರ್ಕಿದ್ರೆ ಸಾರಿ ಸರ್, ಆಟೋ ಡ್ರೈವರ್ ಅಂತ ಗೊತ್ತಿರ್ಲಿಲ್ಲ, ಕೂಲಿಯವರು ಅನ್ಕೊಂಡು. ಪರವಾಗಿಲ್ಲ ಹೇಳಿ. ಸರ್, ನನ್ ಬಸ್ ಪಾಸ್ ಕಳ್ದೋಗಿದೆ, ಪರ್ಸ್ ಬೇರೆ ಮನೇಲಿ ಮರೆತು ಬಂದಿದ್ದೀನಿ, ಕಾಲೇಜಿಗೆ ಬೇರೆ ಲೇಟ್ ಆಗ್ತಿದೆ. ನೀವ್ ಬೇಜಾರು ಮಾಡ್ಕೊಳ್ಳಿಲ್ಲ ಅಂದ್ರೆ ಡ್ರಾಪ್ ಕೊಡ್ತೀರಾ? ಏ, ಯಾರನ್ನ ಯಾರನ್ನ ಬನ್ನಿ. ಥ್ಯಾಂಕ್ ಯು ಸರ್. ಎಕ್ಸ್ಕ್ಯೂಸ್ ಮೀ, ನಿಮ್ ಹೆಸರೇನು? ವರದರಾಜ್. ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ, ನಿಮ್ಗೆ ಮಾತಾಡೋದಕ್ಕೆ ಇಷ್ಟ ಇಲ್ವಾ? ಅಯ್ಯೋ, ಮಾತು ಮನೆ ಕಟ್ಸುತ್ತಂತ ಅಷ್ಟೇ, ಬೇರೇನಿಲ್ಲ. ದೊಡ್ಡವ್ರ ಮಾತಿಗೆ ಅರ್ಥ ಇರುತ್ತೆ, ನಮ್ಮಂತ ಲೋ ಕ್ಲಾಸ್ ಅವ್ರು ಮಾತಾಡಿದ್ರೆ ಬರೀ ಟೀಕೆ ಇರುತ್ತೆ ಅಂತಾರೆ ಅಷ್ಟೇ, ಬೇರೇನಿಲ್ಲ. ಇಂಟ್ರೆಸ್ಟಿಂಗ್, ಪರವಾಗಿಲ್ವೇ? ಎಷ್ಟೊಂದು ತಿಳ್ಕೊಂಡಿದ್ದೀರಾ? ಆ ತಿಳುವಳಿಕೆ ನಮಗೆಲ್ಲ ಬರಬೇಕು, ಇದು ನಮ್ಮ ತಂದೆಯವ್ರು ನಮಗೆ ಹೇಳ್ಕೊಡ್ತಾ ಇದ್ರು ಅಷ್ಟೇ. ಹೌದು, ನೀವೇನು ಓದಿದ್ದೀರಾ? ಅದು ದಿನ ಓದ್ತಾನೆ ಇರ್ತೀವಲ್ಲ ನಾವು, ಬೆಳಿಗ್ಗೆ ಆದ್ರೆ ಪ್ರಜಾವಾಣಿ, ಸಂಜೆ ಆದ್ರೆ ಸಂಜೆವಾಣಿ, ಹಿಂಗ್ ನಮ್ಮಂತವ್ರು ನ್ಯೂಸ್ ಬರೋದಲ್ಲ ಹೈ ಬೆಂಗಳೂರ್ನಲ್ಲಲ್ವಾ, ಅದು ಓದ್ತಾನೆ ಇರ್ತೀವಿ ನಾವು. ನಿಲ್ಸಿ ನಿಲ್ಸಿ ನಿಲ್ಸಿ. ಓ, ಇಲ್ಲ ಓದದ್ ನೀವು? ಯಾಕೆ? ಅದು ನಂಗೆ ಬೇಕಾದವ್ರು ಒಬ್ರು ಇಲ್ಲೇ ಓದದ್. ಮತ್ ಬನ್ನಿ, ಮಾತಾಡ್ಸ್ಕೊಂಡು ಹೋಗಿ. ಬೇಡ, ಮತ್ತೆ ಯಾವ್ದಾರ. ಓಕೆ, ಥ್ಯಾಂಕ್ಸ್, ಬಾಯ್. ಏನು ಇದ್ದಕ್ಕಿದ್ದಾಗೆ ಊರಿಗೆ ಹೋಗ್ಬಿಟ್ಟಿದ್ರಿ, ಯಾರಿಗೂ ಹೇಳಲೇ ಇಲ್ಲ? ಐ ಆಮ್ ಸಾರಿ. ಹಾಯ್. ಹಾಯ್. ಅದು ನಮ್ಮ ರಿಲೇಷನ್ ಒಬ್ಬರ ಮದುವೆ ಇತ್ತು, ಅಮ್ಮ ಬರ್ತೀನಿ ಅಂತ ಹೇಳಿದ್ರು ಆದ್ರೆ ಬರಲಿಲ್ಲ. ನನಗೂ ತುಂಬಾ ಬೋರ್ ಆಯ್ತು, ನಾನು ಒಬ್ಬನೇ ಇದ್ದೆ. ನಾನು ಅಷ್ಟೇ, ಮದುವೆ ಮನೇಲಿದ್ರು ಒಂಟಿಯಾಗಿದ್ದೀನಿ ಅನಿಸ್ತಿತ್ತು. ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಂಡೆ. ಹಲೋ ಬ್ರದರ್, ಇದಕ್ಕೇನಾ ಬಸ್ ರಶ್ ಆಗಿದ್ರು ನೇತಾಡ್ಕೊಂಡು ಬಂದಿದ್ದು? ಹಾಗೇನಿಲ್ಲಪ್ಪ, ಒಬ್ಬರೇ ಇದ್ರು, ಕಂಪ್ನಿ ಕೊಡೋಣ ಅಂತ ಜೊತೆಲಿದ್ದೆ ಬಿಲ್ ಹೊಡೆಯೋ ತನಕ. ಹೊಡಿತಲ್ಲ, ಇನ್ ಹೊರಡು. ಬರ್ತೀನಿ. ಹಲೋ, ನಾನು ಇಲ್ಲಿದ್ದೀನಿ, ಸಂಜೆ ಸಿಗ್ತೀನಿ. ಬಾಯ್ ಬಾಯ್. ಅಯ್ಯೋ 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 ಅಯ್ಯೋ, ಅಡ್ಡ ಬಿದ್ದ ಅಧ್ಯಕ್ಷರಿಗೆ ಅಡ್ಡ ಬಿದ್ದ ಬಿಟ್ಟು. ಚಿಕ್ಕ ಮಕ್ಕಳು ಮಲಗೋ ಹಾಸಿಗೆ ಮೇಲೆ ಗಲೀಜು ಮಾಡ್ಕೊಂಡಂಗೆ ಎಲ್ಲ ಮಾಡ್ಕೊಂಡು ಈ ಕ್ಲೀನ್ ಮಾಡುವಂತ ಬೋರ್ಲು ಬಿದ್ಯಾ? ಏಯ್, ಹೇಳ ಮೇಲೆ. ಅಲ್ಲಯ್ಯ, ನೀನು ಕ್ಷೇತ್ರದ ಕೆಲಸ ಮಾಡದೆ ಇದ್ರು ಪರವಾಗಿಲ್ಲ, ಹೆಸರಿ ಕೆಸರು ಎತ್ಕೊಳ್ಳೋ ಕೆಲಸ ಮಾಡಬೇಡ ಅಂತ ಅಷ್ಟು ಹೇಳಿದ್ರು. ದುಡ್ಡು ಕೊಟ್ಟು ಕೊಲೆ ಮಾಡಿಸ್ದಲ್ಲ, ಏನೋ ನಮ್ಮ ಟೈಮ್ ಚೆನ್ನಾಗಿತ್ತು, ಇಲ್ದಲ್ಲ ಇದ್ರೆ ನಾವು ಜೈಲಿನಲ್ಲಿ ಕೊಳಿಬೇಕಾಗಿತ್ತಲ್ಲ. ಓ, ಹಂಗೆಲ್ಲ ಆಗಾಕ್ಬಿಟ್ಟೆವಾ? ನಾವ್ ಯಾರು ಹೇಳಿ, ನಿಮ್ ಶಿಷ್ಯರಲ್ಲೂರ ಕೊಲೆನೂ ಮಾಡ್ತೀವಿ, ಕಾನೂನು ಸಿಗಾಕೊಳ್ಳಕ್ಕಿಲ್ಲ, ದಾನನೂ ಕೊಡ್ತೀವಿ, ನಮ್ ಜೇಬಿನ ಕಾಸು ಕೊಡಕ್ಕಿಲ್ಲ, ಆಶ್ವಾಸನೆನೂ ಕೊಡ್ತೀವಿ, ಕೆಲಸ ಮಾತ್ರ ಮಾಡಕ್ಕಿಲ್ಲ. ಯಾಕೆ ಸುಮ್ಮನೆ ಆಗ್ಬಿಟ್ಟೆ? ಮದುವೆನೂ ಆಗ್ತೀವಿ, ಮಕ್ಳು ಮಾತ್ರ ಮಾಡಕ್ಕಿಲ್ಲ ಅಂತ ಹೇಳ ನಿನ್ನ ಸ್ವಾಮಿ. ಅವ್ರು ನಿಮ್ಮನ್ನ ಹೊಗಳ್ತಾ ಇಲ್ಲ, ನೀವು ಗಂಡಸೇ ಅಲ್ಲ ಅಂತ ಡೈರೆಕ್ಟ್ ಆಗಿ ಹೇಳ್ತಾವ.
ಅಧ್ಯಕ್ಷರೇ, ನಮ್ಮ ಮಂತ್ರಿ ಪದವಿ. ಈ ಕೊಲೆ ವಿಷಯ ತಣ್ಣಗಾಗೋವರೆಗೂ ಸ್ವಲ್ಪ ಸುಮ್ಕಿರು, ಆಮೇಲೆ ನೋಡೋಣ. ಅಷ್ಟರಲ್ಲಿ ನಿನ್ನ ಕ್ಷೇತ್ರಕ್ಕೆ ಹೋಗಿ ನಾ ಕೊಳ್ಳೆ ಕೆಲಸ ಮಾಡು. ಡ್ಯಾಡಿ ಕಾಫಿ. ಅಧ್ಯಕ್ಷರೇ, ಅಧ್ಯಕ್ಷರೇ, ನಿಮ್ ಪುಟ್ಟಿ ಮದ್ವೆ ಏನಾಯ್ತು? ಹುಡುಗಿ ಚೆನ್ನಾಗಿಲ್ಲ ಅಂದ ಕಣಯ್ಯ ಅವನು, ಅದೇ ನನಗೆ ತಲೆನೋವಾಗಿರೋದು. ತಗ್ತಗಿರಿ, ನಾನಿಲ್ವಾ? ಏನಂದೆ? ಅಯ್ಯೋ, ತಪ್ಪು ತಿಳ್ಕೋಬೇಡಿ. ಅದೆಲ್ಲ ಯಾಕೆ ಕಣ? ನೀವು ಹೂವನ್ನಿ, ನಿಮ್ ಮಗಿಗೆ ನಾನ್ ಗಂಡು ಹುಡುಕ್ತೀನಿ. ಹೂವನ್ನಿ ಏನಂದ್ರಿ? ನೀವು ನನ್ನ ಮಗಳ ಕನ್ಯಾ ಸರಿ ಬಿಡಿಸ್ತೀರಾ? ನೀವೇನಾದ್ರೂ ಈ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಮಂತ್ರಿ ಪದವಿನ ಕೊಡಿಸ್ತೀನಂತ ಪ್ರಮಾಣ ಮಾಡ್ತೀನಿ ಅಲ್ವೇನ್ರಿ? ಮೊದ್ಲು ಗಂಡು ಹುಡುಕ್ಲಿ ಕಣೆ, ಆಮೇಲೆ ನೋಡೋಣ. ಹುಡುಗ ಯಾರು? ಹೇಳ್ತೀನಿ. ಅಯ್ಯಯ್ಯೋ ಅಬ್ಬಾ, ಈ ಮಗಿಗೆ ಗಂಡಿಲ್ವಾ? ಅಧ್ಯಕ್ಷರೇ, ಸೂರ್ಯ ಚಂದ್ರನಂಗೆ ಕಣ್ಣುಗಳು, ತಾವರೆ ಕೆರೆ ಅಂತ ಅಲ್ಲಲ್ಲ, ತಾವರೆ ಅಂತ ಮಕ, ಬಣ್ಣ ಹೊಸಿ ಡಲ್ಲು. ಏನ್ ಮಾಡಕ್ಕದ್ದು? ಶ್ರೀಕೃಷ್ಣ ಹೆಂಗಿದ್ದ, ಕೋಗಿಲೆ ಹೆಂಗಿತ್ತು? ಅಧ್ಯಕ್ಷರೇ, ನಿಮ್ಮ ಮಗಳು ರೂಪದಲ್ಲಿ ಅಂದಗಾತಿ, ಜ್ಞಾನದಲ್ಲಿ ಸರಸ್ವತಿ, ನಡಿಗೆಯಲ್ಲಿ ಹೊಸಿ ಮಂದಗತಿ. ಇವಳನ್ನ ಕಟ್ಕೊಂಡೊಂದ್ ಗತಿ, ದೇವ್ರೇ ಗತಿ. ನನ್ ಮಗಳ ವಿಷಯ ಬಿಡಿ, ಗಂಡಿ ಯಾರು ಹೇಳಿ? ಅಯ್ಯೋ, ಯಾರೋ ಯಾಕೆ, ನನ್ನ ಬಾಮ ಇದ ಇಲ್ಲೂರ ಹುಡುಗ ಚೆನ್ನಾಗಿದ್ದಾನೆ. ಓಹೋ, ನಿಮ್ ಮಗಳಷ್ಟು ಚೆನ್ನಾಗಿಲ್ಲ ಬಿಡಿ ಸರ್. ಯಾಕೆ ಅಂದ್ರೆ ಬ್ರಹ್ಮ ಮಾಡಿರೋ ಮೌಲ್ಡಲ್ಲಿ ಭೂಮಿಗೆ ಬಂದಿರೋದು ಇದೊಂದೇ ಸಿಂಗಲ್ ಪ್ರಿಂಟ್. ಸುಮ್ಕಿಲ್ಲ ಅಧ್ಯಕ್ಷರೇ, ಹುಡುಗ ಹುಡುಗಿಗೆ ಏಳು ಮಾಡಿಸ್ದಂಗದೆ, ನೀವು ಅಂದ್ರೆ ಮೂರ್ತ ಆದಂಗೆ. ಹಂಗೆ ಮೂರ್ತದ ಜೊತೆಗೆ ನಾನು ಪ್ರಮಾಣ ವಚನ ಓದೋ ಪಗ್ಸನ್ನು ಮಾಡಿಸ್ಬಿಡಿ. ಇವಳು ನನ್ನ ಮೊಮ್ಮಗಳು, ಓದ್ ತಿಂಗಳು ಕೆಲ್ಸಕ್ಕೆ ಅಂತ ಕರ್ಕೊಂಡು ಹೋದ್ರು. ಅಲ್ಲೋಗಿ ನೋಡಿದ್ರೆ ಮನೆ ಕಳಿಸ್ಕೊಡಿ ಅಂದ್ರೆ 50,000 ರೂಪಾಯಿ ಕೇಳ್ತಾರೆ. ನೀವು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಎಲ್ಲ ಮುಗಿತ್ರವ್ವ, ನೀವು ಈ ವಿಷಯನ ಪೇಪರ್ಗೆ ಹಾಕಿದ್ರೆ ಯಾರನ ಸಹಾಯ ಮಾಡಬಹುದು. ಅದರಿಂದ ಏನು ಪ್ರಯೋಜನ ಇಲ್ಲ. ಇಲ್ಲಿರೋರೆಲ್ಲ ನರ್ಸಜ್ ಜನಗಳು, ಗಂಡ್ಸು ಅಂತ ಇರೋನೊಬ್ನೇ. ಬನ್ನಿ ಬನ್ನಿ, ನಿಮಗೆ ಯಾವ ಸ್ಟೇಟ್, ಯಾವ ವಯಸ್ಸಲ್ಲಿ, ಯಾವ ರೇಟಿಂದ ಹುಡುಗಿ ಬೇಕು ಅಂತ ಹೇಳಿದ್ರೆ ಚಿಟಿಕೆ ಚಿಟಿಕೆ ಹೊಡೆಯಷ್ಟಲ್ಲಿ ನಿಮ್ ಮುಂದೆ ನಿಲ್ಲಿಸ್ತೀನಿ. ಈ ಹುಡುಗಿ ಬೇಕು. ಇವಳ ಇಲ್ಲೇ ಇದ್ದಾಳೆ. ವಯಸ್ಸು ಅನುಭವ ಎರಡೂ ಕಡಿಮೆ, ಆದರೆ ಕಾಸು ಕಾಸು ಜಾಸ್ತಿ. ನನ್ನ ಹತ್ರ ಕಾಸಿಲ್ಲ, ಇದ್ರು ಕೊಡಲ್ಲ. ಗಂಡಸ್ತನ ಇಲ್ದಿದ್ದವರು ಹೆಣ್ಣಿನ ಹತ್ರ ಹೋಗ್ಬಾರ್ದು, ಕಾಸಿಲ್ದಿದ್ದವರು ಇಲ್ಲಿಗೆ ಬರಬಾರ್ದು. ಹೋಗಿ ಕೆಲಸ ನೋಡೋಗು. ಏಯ್ ಮರ್ಯಾದೆ, ನಿನ್ನೊಂದು ಹೆಣ್ಣು ಅಂತ ಬಿಡ್ತಾ ಇದೀನಿ ಅಂತ ಅನ್ಕೋಬೇಡ. ಊರಿನ ಕಸನೆಲ್ಲ ತುಂಬಿಕೊಳ್ಳೋ ನಿನ್ನಂತ ಕಸ ತೊಟ್ಟಿ ಮೈಮೂಟ ಅಭ್ಯಾಸ ನನಗಿಲ್ಲ. ಮರ್ಯಾದೆ ಮರ್ಯಾದೆ ಅಂತ ಹುಡುಗಿ ನನ್ನ ಒಪ್ಪಿಸಿದ್ರೆ ಸರಿಯಿಲ್ಲ. ಮೈಯಲ್ಲಿ ಕಣ್ಣು ಮೂಗು ಬಾಯಿ ಕೈ ಎಲ್ಲ ಇರುತ್ತೆ, ಜೀವ ಒಂದಿರೋದಿಲ್ಲ. ಸೀನನ್ ಬರಕ್ಕೆ ಹೇಳು.